तीव्र बेन्नु नोविनिंद दर्शन नरलाट जैलल्लि निद्दे इल्लदे ओद्दाट गंडनन्नु कोंद हंतकि जैलु पालु होत्तिउरिद बस् ओर्व सजीव दहन ನಾಯಿ ವಿಚಾರಕ್ಕೆ ಯುವಕ ಯುವತಿ ಮಧ್ಯೆ ಗಲಾಟೆ ಹಾಸನಾಂಬೆ ದರ್ಶನಕ್ಕೆ ಎರಡನೇ ದಿನವೂ ಭಕ್ತ ಸಾಗರ ಮಂತ್ರಾಲಯ ಹುಂಡಿ ಎಣಿಕೆಯಲ್ಲಿ ಕೋಟಿ ಕೋಟಿ ಸಂಗ್ರಹ ನಾಗಸಂದ್ರ ಟು ಮಾದಾವರ ಮೆಟ್ರೋ ಸಂಚಾರ ವಿಳಂಬ ಇರಾನ್ ಸಿರಿಯಾ ಮೇಲೆ ಇಸ್ರೇಲ್ ದಾಳಿ ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ ಬಳ್ಳಾರಿ ಜೈಲಲ್ಲಿರುವ ದರ್ಶನ್ಗೆ ಮೆಡಿಕಲ್ ಬೆಡ್ ದಿಂಬು ಕೊಟ್ಟರೂ ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡೋಕೆ ಆಗ್ತಾ ಇಲ್ಲ ಫಿಸಿಯೋಥೆರಪಿ ಕೊಟ್ಟರೂ ಬೆನ್ನು ನೋವು ಇನ್ನೂ ಕಡಿಮೆ ಆಗಿಲ್ಲ ಟ್ಯಾಬ್ಲೆಟ್ ಔಷಧಿ ಕೊಟ್ಟರೂ ಬೆನ್ನು ನೋವಿನಿಂದ ದರ್ಶನ್ ವಿಲವಿಲ ಒದ್ದಾಟ ನಡೆಸಿದ್ದಾರೆ ವಿಮ್ಸ್ ವೈದ್ಯರ ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಬೆನ್ನು ಮೂಳೆಯ ಸರ್ಜರಿ ಮಾಡಿಸುವ ಅನಿವಾರ್ಯತೆ ಇದೆ ಬಳ್ಳಾರಿಯಲ್ಲಿ ಸರ್ಜರಿ ಬೇಡ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸರ್ಜರಿ ಮಾಡಿಸಿ ಅಂತ ದರ್ಶನ್ ಪಟ್ಟು ಹಿಡಿದಿದ್ದಾರೆ ಹೀಗಾಗಿ ದರ್ಶನ್ ಸ್ಥಿತಿ ಕಂಡು ದರ್ಶನ್ ಕುಟುಂಬಸ್ಥರು ಮರುಗಿದ್ದಾರೆ ಸರ್ಜರಿಗಾಗಿ ಬೆಂಗಳೂರಿಗೆ ಶಿಫ್ಟ್ ಬಗ್ಗೆ ಕೋರ್ಟ್ ಮೊರೆ ಹೋಗಲು ನಿರ್ಧರಿಸಿದ್ದಾರೆ ಇತ್ತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತನಿಖಾಧಿಕಾರಿಗಳು ಎರಡನೆಯ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸೋಕೆ ಸಿದ್ಧತೆ ನಡೆಸಿದ್ದಾರೆ ಈ ನಡುವೆ ಆರೋಪಿ ದರ್ಶನ್ ವಿಚಾರಕ್ಕೆ ಸರ್ಕಾರ ಮೃದುವಾಯಿತಾ ಅನ್ನೋ ಅನುಮಾನ ಕಾಡ್ತಾ ಇದೆ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸಿ ಒಂದೂವರೆ ತಿಂಗಳಾಗ್ತಾ ಬರ್ತಾ ಇದೆ ಆದರೆ ಅನುಮತಿ ನೀಡುವ ಭರವಸೆ ನೀಡಿದ್ದ ಸರ್ಕಾರ ಮಾತ್ರ ಫುಲ್ ಸೈಲೆಂಟ್ ಆಗಿರೋದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಪ್ರಿಯಕರನ ಜೊತೆ ಸೇರಿ ಪತ್ನಿಯೇ ಪತಿಗೆ ವಿಷ ಹಾಕಿ ಕೊಂದಿದ್ದ ಪ್ರಕರಣದ ತನಿಖೆ ಚುರುಕು ಪಡೆದಿದೆ ಈಗಾಗಲೇ ಪ್ರತಿಮಾ ಹಾಗೂ ಪ್ರಿಯಕರ ದಿಲೀಪ್ ಕರೆತಂದು ಮಹಜರ್ ಪ್ರಕ್ರಿಯೆ ಪೂರ್ಣಗೊಳಿಸಿರುವ ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ವಿಚಾರಣೆ ನಡೆಸಿದ ನ್ಯಾಯಾಲಯ ಆರೋಪಿ ಪ್ರತಿಮಾಗೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ನೀಡಿದೆ ಇನ್ನು ಪ್ರಿಯಕರ ದಿಲೀಪ್ ಹೆಗಡೆಯನ್ನು 5 ದಿನ ಪೊಲೀಸ್ ಕಸ್ಟಡಿಗೆ ನೀಡಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಎಸ್ಪಿ ಅರುಣ್ ಕುಮಾರ್ ಇಬ್ಬರ ಅಕ್ರಮ ಸಂಬಂಧಕ್ಕೆ ಪತಿ ಅಡ್ಡಿಯಾಗಿದ್ದಾನೆಂದು ಕೊಲೆ ಮಾಡಿರುವುದಾಗಿ ಸಾಬೀತಾಗಿದ್ದು ಪ್ರತಿನಿತ್ಯ ಊಟದಲ್ಲಿ ಪತಿಗೆ ವಿಷ ಬೆರೆಸಿ ಪತಿಗೆ ಕೊಡ್ತಾ ಇದ್ಲು ಅನ್ನೋದು ಗೊತ್ತಾಗಿದೆ ಪ್ಲಾನ್ ಪ್ರಕಾರ ಪತಿಯನ್ನ ಸಾಯಿಸೋದಕ್ಕೆ ಪ್ರಿಯಕರನನ್ನ ಮನೆಗೆ ಕರೆಸಿದ್ಲು ಎಂದಿದ್ದಾರೆ ಇತ ಭಾವನ ಜೊತೆ ಸೇರಿ ಪತಿಯನ್ನೇ ಹತ್ಯೆ ಮಾಡಿದ್ದ ಪತ್ನಿ ಸೇರಿ 5 ಪೊಲೀಸರು ಬಂಧಿಸಿದ್ದಾರೆ ಬೆಂಗಳೂರಿನ ಬೆಳ್ಳಂದೂರು ಬಳಿಯ ನೀಲಗಿರಿ ತೋಪಿನಲ್ಲಿ ಅಕ್ಟೋಬರ್ 14 ತಿಪ್ಪೇಶ್ ನನ್ನ ಕೊಲೆ ಮಾಡಿದ್ರು ಬಳಿಕ ತಾನೇ ಪೊಲೀಸರ ಬಳಿ ಹೋಗಿ ದೂರು ದಾಖಲಿಸಿದ್ಲು ನಂತರ ತನಿಖೆ ಕೈಗೊಂಡ ಪೊಲೀಸರು ಭಾವನ ಜೊತೆ ಸೇರಿ ಪತ್ನಿ ನಾಗರತ್ನಳೆ ಕೊಲೆ ಮಾಡಿರೋದಾಗಿ ಪತ್ತೆ ಹಚ್ಚಿ 5 ಜೈಲಿಗಟ್ಟಿದ್ದಾರೆ ಬೆಳಗಾವಿಯಿಂದ ಪುಣೆಗೆ ತೆರಳುತ್ತಿದ್ದ ಖಾಸಗಿ ಬಸ್ಸೊಂದು ಹೊತ್ತಿ ಉರಿದ ಘಟನೆ ಮಹಾರಾಷ್ಟ್ರದ ಕೊಲ್ಲಾಪುರ ಪಟ್ಟಣದ ಹೊರವಲಯದಲ್ಲಿ ನಡೆದಿದೆ ಬಸ್ನಲ್ಲಿದ್ದ 7 ಪ್ರಯಾಣಿಕರಿದ್ದ ಬಸ್ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ ಇನ್ನು ಘಟನೆಯಲ್ಲಿ 6 ಪ್ರಯಾಣಿಕರು ಸುರಕ್ಷಿತವಾಗಿದ್ದು ಓರ್ವ ಪ್ರಯಾಣಿಕ ಸಜೀವ ದಹನವಾಗಿದ್ದಾನೆ ಬೆಂಕಿ ಹೊತ್ತಿಕೊಳ್ಳುತ್ತಿದ್ದಂತೆ ಎಲ್ಲಾ ಪ್ರಯಾಣಿಕರು ಹೊರಬಂದರು ನಿದ್ರಾವಸ್ಥೆಯಲ್ಲಿದ್ದ ಮೃತ ವ್ಯಕ್ತಿಯ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಇತ ಆಕಸ್ಮಿಕವಾಗಿ ಕಬ್ಬಿನ ಗದ್ದೆಯಲ್ಲಿನ ವಿದ್ಯುತ್ ಕಂಬದಲ್ಲಿ ವಿದ್ಯುತ್ ಸ್ಪರ್ಶವಾಗಿ ಕಬ್ಬು ಬೆಳೆ ಸುಟ್ಟು ಕರಕಲಾಗಿದೆ ವಿಜಯಪುರ ಜಿಲ್ಲೆಯ ನಿಡುಗುಂದಿಯ ಪಟ್ಟಣದಲ್ಲಿ ಘಟನೆ ನಡೆದಿದೆ ಅಗ್ನಿ ಅವಘಡದಲ್ಲಿ ಚನ್ನಪ್ಪ ಮುಚ್ಚಂಡಿ ಎಂಬುವರಿಗೆ ಸೇರಿದ 8 ಕಬ್ಬು ಹಾನಿಯಾಗಿದೆ ಇತ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ನಲ್ಲಿ ದಿಢೀರ್ ಬೆಂಕಿ ಕಾಣಿಸಿಕೊಂಡ ಘಟನೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಡೆದಿದೆ ಮಲ್ಲೇಶ್ವರಂನ 10 ಕ್ರಾಸ್ನಲ್ಲಿ ನಿಲ್ಲಿಸಿದ್ದ ಪಲ್ಸರ್ ಬೈಕ್ ಬೆಂಕಿಗಾಹುತಿಯಾಗಿದೆ ಇಂಜಿನ್ ಹೀಟ್ ಆದ ಪರಿಣಾಮ ಬೆಂಕಿ ಹತ್ತಿರುವ ಶಂಕೆ ವ್ಯಕ್ತವಾಗಿದ್ದು ಸ್ಥಳೀಯರು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಸನಾಂಬೆ ದೇವಿ ದರ್ಶನಕ್ಕೆ ಎರಡನೆಯ ದಿನವಾದ ಇಂದು ಭಕ್ತರ ದಂಡೆ ಹರಿದು ಬಂದಿದೆ ಮುಂಜಾನೆ 4 ಹಾಸನ ದೇವಿಯ ದರ್ಶನ ಆರಂಭಗೊಂಡಿದೆ ಮಧ್ಯರಾತ್ರಿಯಿಂದಲೇ ಸರತಿ ಸಾಲಿನಲ್ಲಿ ನಿಂತಿದ್ದ ಭಕ್ತರು ದೇವಿಯ ದರ್ಶನವನ್ನ ಪಡೆಯುತ್ತಿದ್ದಾರೆ ವೀಕೆಂಡ್ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ 1,000 ರೂಪಾಯಿ 300 ರೂಪಾಯಿ ಪಾವತಿಸಿದರೆ ವಿಶೇಷ ದರ್ಶನವಿರುತ್ತೆ ಈ ಸಾಲಿನಲ್ಲೂ 1,000 ಸಂಖ್ಯೆಯಲ್ಲಿ ಭಕ್ತರಿದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಹಾಸನಾಂಬೆ ದೇವಿಯ ದರ್ಶನವನ್ನು ಪಡೀತಾ ಇದ್ದಾರೆ ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದಲೂ ಭಕ್ತರು ರಾಜಕೀಯ ಗಣ್ಯರು ದೇವಿಯ ದರ್ಶನಕ್ಕೆ ಆಗಮಿಸುತ್ತಿದ್ದಾರೆ ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದ ಕಾಣಿಕೆ ಹುಂಡಿ ಎಣಿಕೆ ಮುಕ್ತಾಯವಾಗಿದ್ದು ಕಳೆದ 31 ದಿನಗಳಲ್ಲಿ 3.38 ಕೋಟಿ ರೂಪಾಯಿ ಕಾಣಿಕೆ ಸಂಗ್ರಹವಾಗಿದೆ ಕರ್ನಾಟಕ ಆಂಧ್ರಪ್ರದೇಶದ ಶಕ್ತಿ ಯೋಜನೆ ಪ್ರಭಾವದಿಂದ ಮಂತ್ರಾಲಯದ ರಾಯರ ಮಠಕ್ಕೆ ಹೆಚ್ಚಿನ ಕಾಣಿಕೆ ಹರಿದು ಬಂದಿದೆ ದಸರಾ ರಜೆ ಹಬ್ಬದ ಹಿನ್ನೆಲೆಯಲ್ಲಿ ಮಂತ್ರಾಲಯ ಮಠಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ ಒಟ್ಟು ಕಾಣಿಕೆಯಲ್ಲಿ 3.30 ಕೋಟಿ ರೂಪಾಯಿ ನೋಟುಗಳು 7.44 ಲಕ್ಷ ರೂಪಾಯಿ ನಾಣ್ಯಗಳು 136 ಗ್ರಾಂ ಚಿನ್ನ 1,180 ಗ್ರಾಂ ಬೆಳ್ಳಿ ಕಾಣಿಕೆ ರೂಪದಲ್ಲಿ ಸಂಗ್ರಹವಾಗಿದೆ ಮಠದ 100 ಜನ ಸಿಬ್ಬಂದಿ ಕರಸೇವಕರು ಹುಂಡಿ ಎಣಿಕೆ ಕಾರ್ಯದಲ್ಲಿ ಭಾಗವಹಿಸಿದರು ಅಂತ ರಾಯರ ಮಠದ ಆಡಳಿತ ಮಂಡಳಿ ತಿಳಿಸಿದೆ ಬೆಂಗಳೂರಿನ ಬಹುನಿರೀಕ್ಷಿತ ಮೆಟ್ರೋ ವಿಸ್ತರಣಾ ಮಾರ್ಗ ಸಂಚಾರಕ್ಕೆ ಸಿದ್ಧವಾಗಿದ್ರೂ ಇನ್ನೂ ಉದ್ಘಾಟನೆ ದಿನಾಂಕ ಫೈನಲ್ ಆಗಿಲ್ಲ ಕಳೆದ ಕೆಲ ವರ್ಷಗಳಿಂದ ಮೆಟ್ರೋ ವಿಸ್ತರಣಾ ಮಾರ್ಗ ಓಪನ್ ಆಗುತ್ತೆ ಅಂತ ಕಾದು ಕುಳಿತಿರುವ ನಾಗಸಂದ್ರ ಟು ಮಾದಾವರ ಭಾಗದ ಜನಕ್ಕೆ ಯಾಕೋ ಏನೋ ಕಾಯುವಿಕೆ ಅಂತ್ಯವೇ ಆಗ್ತಿಲ್ಲ
ಈ ಮಾರ್ಗಗಳ ನಡುವೆ ಸಂಚಾರ ಮುಕ್ತ ಸಂಬಂಧ ಸೇಫ್ಟಿ ಕಮಿಷನ್ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ನೀಡಿ ರಿಪೋರ್ಟ್ ಅನ್ನು ನೀಡಿದ್ರು, ಮಾರ್ಗ ಮಾತ್ರ ಓಪನ್ ಆಗ್ತಿಲ್ಲ. ಅಕ್ಟೋಬರ್ 2 ಮತ್ತು 3 ರಂದು ವಿಸ್ತರಣಾ ಮಾರ್ಗಕ್ಕೆ ಸೇಫ್ಟಿ ಕಮಿಷನ್ ಭೇಟಿಯನ್ನು ನೀಡಿ 3 ನಿಲ್ದಾಣಗಳನ್ನು ಪರಿಶೀಲನೆ ಮಾಡಿ ಮಾರ್ಗ ಫಿಟ್ ಆಗಿದೆ, ಸಂಚಾರ ಮುಕ್ತಕ್ಕೆ ಅನ್ನೋ ರಿಪೋರ್ಟ್ ಅನ್ನು ನೀಡಿತ್ತು. ಇದಾದ ಬಳಿಕ ರಾಜ್ಯ ಸರ್ಕಾರಕ್ಕೆ ಉದ್ಘಾಟನೆ ದಿನಾಂಕಕ್ಕೆ ಪತ್ರ ಬರೆದು ಬಿಎಂಆರ್ಸಿಎಲ್ ಅನುಮತಿ ಕೇಳಿತ್ತು. ಅದರಂತೆ ರಾಜ್ಯ ಸರ್ಕಾರ ಉದ್ಘಾಟನೆಗೆ ಸಿದ್ಧತೆ ನಡೆಸುವಂತೆ ಸಲಹೆ ನೀಡಿದೆ. ಆದರೆ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಒಪ್ಪಿಗೆ ನೀಡಬೇಕಿದೆ. ಅದರಂತೆ ಕೇಂದ್ರ ಸರ್ಕಾರಕ್ಕೂ ಕೂಡ ಬಿಎಂಆರ್ಸಿಎಲ್ ಪತ್ರ ಬರೆದಿದೆ. ಆದರೆ ಕೇಂದ್ರ ಸರ್ಕಾರ ಮಾತ್ರ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಹಾಗಾಗಿ ಕಾಮಗಾರಿ ಆರಂಭವಾಗಿ 7 ವರ್ಷ ಕಳೆದರೂ ಸಂಚಾರ ಭಾಗ್ಯ ಸಿಗದೆ ಕಾಯುವ ಸ್ಥಿತಿ ಮುಂದುವರೆದಿದೆ. ಇರಾನ್ ಹಾಗೂ ಸಿರಿಯಾದ ಸೇನಾ ನೆಲೆಗಳ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿಯನ್ನು ಮುಂದುವರಿಸಿದೆ. ಸಿರಿಯಾದ ಮಧ್ಯ ಮತ್ತು ದಕ್ಷಿಣ ಭಾಗಗಳ ಮೇಲೆ ಇಸ್ರೇಲ್ನಿಂದ ಉಡಾವಣೆಯಾದ ಕ್ಷಿಪಣಿಗಳನ್ನು ಸಿರಿಯನ್ ವಾಯುಪಡೆಯು ಗಾಳಿಯಲ್ಲಿ ನಾಶಪಡಿಸಿದೆ. ಮಿಲಿಟರಿ ಗುರಿಗಳನ್ನು ಗುರಿಯಾಗಿಸಿ ಇಸ್ರೇಲ್ ಕ್ಷಿಪಣಿ ದಾಳಿ ಮಾಡಿದೆ. ನಮ್ಮ ಉತ್ತರಕ್ಕೆ ಇರಾನ್ ದಾಳಿಯ ಪ್ರತ್ಯುತ್ತರವನ್ನು ನೀಡಿದರೆ ಇಸ್ರೇಲ್ ಇನ್ನಷ್ಟು ಖಾರವಾಗಿ ಉತ್ತರ ನೀಡುವ ಎಚ್ಚರಿಕೆ ಕೊಟ್ಟಿದೆ. ಇನ್ನು ಇಸ್ರೇಲ್ ದಾಳಿ ಹಿನ್ನೆಲೆಯಲ್ಲಿ ನಾಗರಿಕ ವಿಮಾನಗಳ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿದೆ. ಮುಂದಿನ ಆದೇಶದವರೆಗೂ ವಿಮಾನ ಹಾರಾಟ ಸ್ಥಗಿತವಾಗಿದೆ. ಈ ದಾಳಿಯ ಬಳಿಕ ಇಸ್ರೇಲ್ ಸೇನಾ ಮುಖ್ಯಸ್ಥ ಹರ್ಜಿ ಹಲೇವಿ ಈ ದಾಳಿಯ ಬಳಿಕ ಇಸ್ರೇಲ್ನ ಮಿಲಿಟರಿ ಕಾರ್ಯಾಚರಣೆ ಅಂತ್ಯವಾಗಿದೆ. ನಾವು ಇರಾನ್ನಲ್ಲಿನ ಮಿಲಿಟರಿ ಗುರಿಗಳ ಮೇಲೆ ನಿಖರವಾದ ದಾಳಿಗಳನ್ನು ನಡೆಸಿದ್ದೇವೆ. ಇಸ್ರೇಲ್ ಮೇಲಿನ ತಕ್ಷಣದ ಬೆದರಿಕೆಗಳನ್ನು ತಡೆಯುವುದು ನಮ್ಮ ಉದ್ದೇಶವಾಗಿತ್ತು. ಇರಾನ್ ಕ್ಷಿಪಣಿ ದಾಳಿಗೆ ನಾವು ಪ್ರತಿಕ್ರಿಯೆ ನೀಡಿದ್ದೇವೆ ಅಂತ ಹೇಳಿದ್ದಾರೆ. ಇರಾನ್ನಲ್ಲಿದ್ದಂತಹ ಆಡಳಿತವು ಹೊಸ ದಾಳಿ ಪ್ರಾರಂಭಿಸುವ ತಪ್ಪನ್ನು ಮಾಡಿದರೆ ನಮ್ಮ ಸಂದೇಶವು ಸ್ಪಷ್ಟವಾಗಿರುತ್ತೆ ಎನ್ನುವ ಮೂಲಕ ಎಚ್ಚರಿಕೆ ರವಾನಿಸಿದೆ.